ವೇದಿಕೆಯಲ್ಲಿ ಹಾಸುವಂತಹ ನಮ್ಮ ನಾಯಕರು, ನಮ್ಮ ಗುರುಗಳು ಅಂತಹ ಶಿವಲಿಂಗಣ್ಣರವರೇ, ನಮ್ಮ ಜಿಲ್ಲಾಧ್ಯಕ್ಷ ಅಂತಹ ನಮ್ಮ ಲಕ್ಷ್ಮಣರವರೇ, ನಮ್ಮ ನಾಯಕರು, ನಮ್ಮ ಸೋದರರು, ನಮ್ಮ ಮಾರ್ಗದರ್ಶಕ ಅಂತ ಮಹೇಶ್ವರವರೇ, ನಮ್ಮ ಗುರುಗಳು, ನಮಗೆ ನಮ್ಮ ಮನೆಯ ಹಿರಿಯರು ಆದಂತಹ ಗೌಡ್ರು, ನಮ್ಮ ಪುಟ್ಟೇಗೌಡ್ರವರೇ, ನಮ್ಮ ಕಿಶೋರ್ ಅಣ್ಣರವರು, ನಮ್ಮ ಇಲ್ಲಿ ನೆತ್ತಿರುವ ಎಲ್ಲ ನೆಚ್ಚಿನ ಗಂಡಿಕ್ನಲ್ಲಿ ನೋಡಿ, ನಮ್ಮ ನೆಚ್ಚಿನ ನಾಯಕರ ಅಂತ ಮತ್ತೆ ಜಾಗದ ಮಾಲೀಕರ ಅಂತ ಶಂಕರಣ್ಣರವರೇ, ಇವತ್ತು ಯಾಕೆ ಶಂಕರಣ್ಣ ಅವ್ರನ್ನ ನ್ಯಾಪಿಸಿದ್ದು ಅಂದ್ರೆ, ಇಲ್ಲಿಂದಾನೆ ನಾನು ಫಸ್ಟ್ ಜಿಲ್ಲಾ ಪಂಚಾಯತ್ ಕ್ಯಾನ್ವಾಸ್ ಸ್ಟಾರ್ಟ್ ಮಾಡಿದ್ದು. ಅಲ್ಲೂ ಸಹ ಜಿಲ್ಲಾ ಪಂಚಾಯತ್ ಸ್ಟಾರ್ಟಿಂಗ್ ಅಲ್ಲಿ ಏನೇನೋ ಕಿರಿಕಿರಿ ಏನೇನೋ ಆಯ್ತು, ಕೊನೆಗೆ ಅಂತ್ಯ ಆಗಿದ್ದು ಇಲ್ಲ. ಇಲ್ಲೇ ನಾನು ಚುನಾವಣೆ ಪ್ರಚಾರ ಸ್ಟಾರ್ಟ್ ಮಾಡಿದ್ದು ಇಲ್ಲೇ, ಗೆದ್ದಿದ್ದು ಇಲ್ಲೇ. ಇದು ನನಗೂ ಸಹ ಎಲ್ಲೋ ಒಂದು ಮಾನವಾದಲ್ಲಿ ಅನ್ಸುತ್ತೆ, ಮತ್ತೆ ಇಲ್ಲೇ ಜಾಗದಲ್ಲಿ ನಾವು ಭಾಷಣ ಮಾಡ್ತಾ ಇದ್ರೆ ಖಂಡಿತ ಈ ಸರಿ ನಾನು ಗೆಲ್ತೀನಿ ಅನ್ಸುತ್ತೆ. ಇವತ್ತು ಗಂಡಿಗ್ನಲ್ಲಿ ಹೋಗ್ಲಿ ಅಂತ ಹೇಳಿದ್ರೆ ನಂಗೆ ನಮ್ಮ ಮನೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇಷ್ಟೇ ಐದೇ ಹೋಗ್ಲಿ ಬರ್ಬೋದು ನಾನು ಎಂ ಎಲ್ ಎಲೆಕ್ಷನ್ ಆದ್ಮೇಲೆ, ಆದ್ರೆ ನಮ್ಗೆ ಯಾರೇ ಬಂದ್ರು ನಮ್ಮೊಬ್ಳಿಯವರ ಅಂತೀನಿ. ಅದಕ್ಕೆ ನೀವೇ ಕಾರಣ. ಇವತ್ತು ನಾನು ಅಂತಕ್ಕೆ ಎಂ ಪಿ ಚುನಾವಣೆ ನಿಲ್ಸಕ್ಕೆ ಪಕ್ಷ ನನ್ನ ಗುರುಚಿದೆ ಅಂದ್ರೆ ಅದಕ್ಕೆ ಕಾರಣ ನಾವು ಗಂಡಿಗ್ನಲ್ಲಿ ಹೋಗ್ಲಿಯವರೇ. ಯಾಕಂದ್ರೆ ಅವತ್ತು ನನ್ನ ನೀವು ಗೆಲ್ಸಿರೋದಕ್ಕೆ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಅವತ್ತು ನಾನು ಏನಾದ್ರು ಸೋತಿದ್ರೆ ಇವತ್ತು ಇಲ್ಲಿ ತನಕ ಸಾಧ್ಯನೇ ಇರ್ತಿರ್ಲಿಲ್ಲ. ನೀವೆಲ್ಲರ ನಾನು ಆಶೀರ್ವಾದವನ್ನ ಕೊಡ್ತೀನಿ. ಇವತ್ತು ನಿಮ್ಗೆಲ್ಲ ಗೊತ್ತಿರಂಗೆ ಕಳೆದ ಬಾರಿ ಚುನಾವಣೆಯಲ್ಲಿ ನೀವೆಲ್ಲ ಕಷ್ಟಪಟ್ರಿ, ಆದ್ರೆ ಆಗ್ಲಿಲ್ಲ, ಮತ ಕಮ್ಮಿ ಆಯ್ತು. ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಮಟ್ಟದಲ್ಲಿ ನಾನು ಸೋತೆ. ಅದು ಯಾವುದು ನೀವು ತಲೆಗೆ ಹಚ್ಕೊಬೇಡಿ. ಈ ಸಲ ಒಳ್ಳೆ ಅವಕಾಶ ಬಂದಿದೆ, ವಾತಾವರಣ ತುಂಬಾ ಚೆನ್ನಾಗಿದೆ. ಬೆಳಿಗ್ಗೆಯಿಂದ ನಾನು ಪ್ರವಾಸದಲ್ಲಿ ಎಲ್ಲೋದ್ರು ಇವತ್ತ ಕಿಕ್ಕಿರೋದು ಜನ ಸೇರಿದ್ದಾರೆ. ಇದು ಮತವಾದ ಪರಿವರ್ತನೆ ಆಗ್ಬೇಕು, ನೀವೆಲ್ಲ ನನ್ನ ಜೊತೆ ಇರ್ತೀರಾ ಅಂತ ಹೇಳ್ತಾ ಇವತ್ತು ನಾನು ಮಾತಾಡ್ಲೇಬೇಕು. ಯಾಕಂತ ಹೇಳಿದ್ರೆ ಇದು ನಮ್ಗೆ ಅಗ್ನಿ ಪರೀಕ್ಷೆ, ಇದು ನಮ್ಗಾಗಿರ್ಬೋದು, ನಮ್ ಕ್ಷೇತ್ರಕ್ಕಾಗಿರ್ಬೋದು, ನಮ್ ಜಿಲ್ಲೆಗೆ. ಈ ಚುನಾವಣೆಯಲ್ಲಿ ನಾವು ಗೆಲ್ಲೇಬೇಕು, ನಾನ್ ಗೆಲ್ಬೇಕಂತಲ್ಲ, ನಾವೆಲ್ಲ ಗೆಲ್ಬೇಕು. ಈ ಚುನಾವಣೆಯಲ್ಲಿ ಗೆದ್ರೇನೆ ನಮ್ಗೆ ರಾಜಕೀಯದಲ್ಲಿ ಅಸ್ತಿತ್ವವಾಗಿ ನಮ್ ಜಿಲ್ಲೆಯಲ್ಲಿ ಉಳ್ಕೊಳ್ಳೋದು. ಇದನ್ನೆಲ್ಲ ಮೈ ಬಿಚ್ಚಿ ಮೈ ಬಿಟ್ರೆ ನಾವು ಕೆಲಸ ಮಾಡ್ಬೇಕು. ಇವತ್ತು ಅವ್ರು 1000 ಮಾತಾಡ್ಕೋಬಹುದು, ಅವ್ರು 1000 ಮಾತ್ರ ನಾನು ಅದು ಕುದುರ ಕೊಡಲ್ಲ. ಆದ್ರೆ ನಾವು ಒಂದ್ ನೆನ್ಸ್ಕೋಬೇಕು, ನಮ್ ಗಂಡಿಗ್ನಹಳ್ಳಿ ಹೋಗ್ಲಿ, ಪ್ರಾಚೀನಹಳ್ಳಿ ಏತನೀರಾವರಿ ಯಾರು ಮಾಡಿಸಿದ್ದು, ಎಲ್ಲಿಂದ ಬಂತು, ಈ ಕತ್ರಿಗಟ್ಟದ ಕಡೆ ಯಾರಿಂದ ತುಂಬಿತು ಅನ್ನೋದನ್ನ ನಾವು ನೆನ್ಸ್ಕೋಬೇಕು, ಅದ ನಾವು ಯೋಚನೆ ಮಾಡಬೇಕು. ಜೊತೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ನೇತೃತ್ವದ ಗ್ಯಾರಂಟಿಗಳು ನಿಮ್ಗೆಲ್ಲ ಗೊತ್ತು, ಅದನ್ನ ಮನೆ ಮನೆ ಪ್ರಚಾರ ಮಾಡುವ ಕೆಲಸ ನೀವೆಲ್ಲ ಮಾಡ್ಬೇಕು. ಪ್ರಚಾರ ಸಿದ್ದರಾಮಯ್ಯ ಸಾಹೇಬ್ ಲಕ್ಷಾಂತರ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ತಿಂಗಳು, ಆದ್ರೆ ಅದು ಪ್ರಚಾರ ಆಗ್ತಾ ಇಲ್ಲ. ನೀವೆಲ್ಲರೂ 5 ಗ್ಯಾರಂಟಿಗಳನ್ನ ಮನೆ ಮನೆಗೆ ಪ್ರಚಾರ ಮಾಡಬೇಕು. ಜೊತೆಗೆ ನೀವು ಅಭ್ಯರ್ಥಿ ಸಮಯ ಕಾಲಾವಕಾಶ ತುಂಬಾ ಕಡಿಮೆ ಇದೆ, ಎಲ್ಲ ಕಡೆ 39 ಓಟು ಬರ್ತವೆ, ಅಲ್ಲಿಗೆಲ್ಲ ನಾನು ಹೋಗ್ಬೇಕಾಗ್ತದೆ. ನೀವು ನಮ್ಮ ಮನೆಯದು ನಮ್ಮ ಕುಟುಂಬ ಅಂತ ನೀವೆಲ್ಲರೂ ಕೆಲಸ ಮಾಡಿ ಮನೆ ಮನೆಗೆ ಪ್ರಚಾರ ಮಾಡಿ. ಇದು ಒಂದು ಬಾರಿ ನಮಗೆ ಅಸ್ತಿತ್ವದ ಪ್ರಶ್ನೆ. ಯಾಕಂತ ಹೇಳಿದ್ರೆ ಇಲ್ಲಿರೋರೆಲ್ಲ ಕಾಂಗ್ರೆಸ್, ಇಲ್ಲಿ ನಾನು ಇಲ್ಲಿರೋರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಲ್ಲ, ನೀವು ಬೇರೆಯವ್ರಿಗೆ ರಿಕ್ವೆಸ್ಟ್ ಮಾಡ್ಬೇಕು. ನೀವೆಲ್ಲರೂ ಹೋಗಿ ಕೇಳಿ, ಅವ್ರ ಮನೆಗೆ ಪ್ರಧಾನಿಯಿಂದ ಹಿಡಿದು ಜಿಲ್ಲಾ ಪಂಚಾಯತಿವರೆಗೂ ಕೊಟ್ಟಿದ್ದೀರಾ, ಇದೊಂದು ಮತ್ತೆ ಅವಕಾಶ ಮಾಡಿಕೊಡಿ, ಆ ಹುಡುಗನ ಮನೆಗೆ ಒಂದು ರಾಜಕೀಯವಾಗಿ ಭವಿಷ್ಯ ಕೊಡಿ ಅಂತ ನೀವು ಮತದಾರರಲ್ಲಿ ಕೇಳಿ.